ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಸ್ನೇಹಿತರೆಲ್ಲರೂ ಹೆಂಗದಿರಿ ನಾನಂತೂ ಆರಾಮಾಗಿದ್ದೀನಿ ನೋಡ್ರಿ ಸ್ನೇಹಿತರೆ ತಾವೆಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತಾ ಇದ್ದೀನಿ ಮಗಳ ಫಂಕ್ಷನ್ ಬ್ಲಾಗ್ನ ಎಲ್ಲರೂ ತುಂಬಾ ಇಷ್ಟಪಟ್ಟಿರಿ ಸೊ ಇನ್ನೊಂಚೂರು ಉಳ್ದೈತಿ ಅದನ್ನು ಇವತ್ತು ಶೇರ್ ಮಾಡಕತ್ತೀನಿ ನಾನು ಹಾಗೇನ ಎಲ್ಲ ಸ್ನೇಹಿತರು ಏನಂದ್ರಿ ಅಂದ್ರೆ ಇನ್ನೊಂಚೂರು ಹತ್ತಿರದಿಂದ ತೊಗೋಬೇಕಾಗಿತ್ತು ವಿಡಿಯೋ ವಿಡಿಯೋ ಸರಿ ಬಂದಿಲ್ಲ ಅಂತ ಕೆಲವೊಂದು ಕಮೆಂಟ್ಸ್ಗಳು ಬಂದವು ಹೌದು ಸ್ನೇಹಿತರೆ ನಾನು ಬ್ಯಿ ಇರೋ ಕಾರಣ ಅವ್ರು ಒಂದು ಸ್ವಲ್ಪ ಮಾಡಿರಿ ಮಾಡ್ರಿ ಹೇಳಿ ಕೊಟ್ಬಿಟ್ಟಿದ್ದೆ ನಾನು ಹೀಗಾಗಿ ಅವರಿಗೆ ತಿಳಿದ ಮಟ್ಟಿಗೆ ಅವರು ವಿಡಿಯೋನ ಮಾಡಿದ್ದಾರೆ ನನಗೂ ಅಷ್ಟೇ ಖುಷಿ ಆಯ್ತು ಯಾಕಂದ್ರೆ ಅಷ್ಟರ ನನಗೆ ಸಿಕ್ತ ನನ್ನ ಮಗಳ ಫಂಕ್ಷನ್ ನಿಮ್ಮ ಜೊತೆ ಹಂಚ್ಕೊಳ್ಳೋಕೆ ಅಷ್ಟರ ಐತಲ್ಲಪ್ಪ ಅನ್ನೋದೊಂದು ಖುಷಿ ಸಮಾಧಾನ ನನಗೂ ಸಿಕ್ತ ಹೀಗಾಗಿ ಅದನ್ನು ಶೇರ್ ಮಾಡಿಕೊಂಡೆ ನೀವು ನೋಡಿದ್ರಿ ನೆನೆ ಬ್ಲಾಗ್ ಒಳಗೆ ಉಷಾ ಅವರ ತಾಯಿಯವರೆಲ್ಲ ಬರೋರು ಇದ್ದಾರೆ ಅಂತ ಹೇಳಿದೆ ನೋಡಿರಿ ಸ್ವಲ್ಪ ಲೇಟಾಗಿ ಬಂದರು ಅವರು ಬಿಸಿಲಾಗಿ ಬಂದ ಪಾಪ ರೆಸ್ಟ್ ಮಾಡೋ ಥರ ಫ್ಯಾನ್ ಕೆಳಗೆ ಆಮ್ಯಾಗ ಪೂಜ ಅವರ ವೈನಿ ತಾಯಿಯವರು ಅವರು ಎಲ್ಲರೂ ಇಲ್ಲೇ ಕೂತಾರೆ ಮತ್ತು ಎಲ್ಲರನ್ನೂ ಮಾತಾಡ್ಸ್ಕೊತಾ ಅವನೂ ಕೂಡ ಇಲ್ಲೇ ಕುಂತಾಳೆ ಮತ್ತು ಬುತ್ತಿ ಕೂಡ ಕಟ್ಕೊಂಡು ಬಂದಿದ್ರು ಅವರು ಚಿನ್ನೊಂದು ಸಲುವಾಗಿ ಅದನ್ನು ಬುತ್ತಿ ಎಲ್ಲ ಹುಷಾರ ಬಿಚ್ಚುತ್ತಾ ಇದ್ದಾಳ ಸೊ ಈ ಒಂದು ವಿಶೇಷ ಅಂತ ಹೇಳ್ಬೋದು ಇಂಥ ಸಂದರ್ಭದಾಗ ನೋಡ್ರಿ ಎಷ್ಟೋ ಕೆಲಸ ಇರಲಿ ಏನೋ ನಮ್ದು ಏನೋ ಇರಲಿ ಎಲ್ಲನೂ ಬಿಟ್ಟು ಓಡಿ ಬರುವಂಥದ್ದ ಒಂದು ಸಂದರ್ಭ ಖುಷಿ ಅದೊಂದು ಇದೇ ಬೇರೆ ಇರ್ತೈತಿ ಯಾಕೆಂದ್ರೆ ನಡುವಿನದೊಳಗೆ ಹೋಗ್ಬೇಕಂದ್ರೂ ಬಿಡ್ಬೋದು ಇವತ್ತೇನೋ ನಮ್ಗೆ ಲೇಟ್ ಆತಂದು ಬಿಡ್ಬೋದು ಬಿಸಿಲೈತಂದು ಬಿಡ್ಬೋದು ಮತ್ತೇನೋ ಅಂದ್ಕೊಂಡು ಬಿಡ್ಬೋದು ಆದರೆ ಈ ಥರ ಅದು ಇದ್ದಾಗ ಏನಿದ್ರು ನಾವು ಅದನ್ನು ಪಕ್ಕಕ್ಕಿಟ್ಟು ಬರಲೇಬೇಕಾಕೈತಿ ಆ ಪ್ರೀತಿನ ಬೇರೆ ನಮಗೂ ಕೂಡ ಖುಷಿ ಆಯಿತು ಎಲ್ಲರೂ ಕೂಡ ಅಂದರೆ ಯಾರೆಲ್ಲ ಯಾರಿಗೆಲ್ಲ ಹೇಳಿದ್ವಿ ಯಾರೊಬ್ಬರು ತಪ್ಪಿಸ್ಲಿಲ್ಲ ಬಂದರು ಅದೊಂದು ಸಂತೋಷ ಸಂತೋಷ ಸಂಭ್ರಮನ ಬೇರೆ ಅಂತ ಹೇಳ್ಬೋದು ಈಗ ನೋಡ್ರಿ ತಂಗಿಯವರ ಸ್ಟಾಫ್ ಬಂದಾರ ಇವತ್ತು ಯಾರಿಗೆಲ್ಲ ರಜೆ ಇತ್ತು ಯಾರೆಲ್ಲ ಫ್ರೀ ಇದ್ದರು ಅವರೆಲ್ಲ ಬಂದಾರ ಅಷ್ಟೊಳಗೆ ಮಗಳ ಡ್ರೆಸ್ಸನ್ನು ಚೇಂಜ್ ಮಾಡಿದ್ಲು ಸಾರಿ ಸಕಾಗಿ ಹೋಗ್ಬಿಟ್ಟು ತಕ್ಕಿಗೆ ಸೊ ಸ್ಯಾರಿ ತೆಗ್ದೀಗ ಗಾಗ್ರ ಹಾಕ್ಕೊಂಡಿದ್ದಾಳೆ ನೀವು ಹೇಳಿದಿರಿ ಗಾಗ್ರ ತರಿಸಿದ್ರಿ ಅವ್ನು ಹಾಕಿ ಆಸ್ತಿ ಅದು ಮಾಡಿರಿ ಅದೊಂದು ಸ ಅದೊಂದು ಸರಿ ಹಾಕಿರಿ ಅಂತ ಹೇಳಿ ನೋಡ್ರಿ ಅದನ್ನು ಹೋಗಿ ತರಕೂ ಆಗಿರಲಿಲ್ಲ ನನಗೆ ಸೊ ಸ್ವಲ್ಪ ಲೇಟಾಗೆ ಬಂದು ಅಂತ ಹೇಳ್ಬೋದು ಇವರೆಲ್ಲ ತಂಗಿಯವರು ಸ್ಟಾಫ್ ನೋಡಿರಿ ಇನ್ನೂ ಅರ್ಧ ಜನ ಬರೋರು ಇದ್ದಾರೆ ಡ್ಯೂಟಿ ಮೇಲಿದ್ದಾರೆ ಅವರು ಸೊ ಡ್ಯೂಟಿ ಮುಗಿಸ್ಕೊಂಡು ರಾತ್ರಿಗೆ ಬರ್ತಾರೆ ಬಟ್ ತಪ್ಸೋಂಗಿಲ್ಲ ಯಾರು ಯಾಕಂದ್ರೆ ಅವರು ಒಂದು ಫ್ಯಾಮಿಲಿ ಫ್ಯಾಮ್ಲಿ ಅದಾರ ಎಲ್ಲರೂ ಕೂಡ ಯಾವುದಕ್ಕೂ ಒಟ್ಟು ತಪ್ಪಿಸ ತಪ್ಪಿಸೋಂಗಿಲ್ಲ ಅಂತಲೇ ಹೇಳ್ಬೋದು ಈಗ ಒಂದು ಅರ್ಧ ಜನ ಬಂದಾರೆ ಇನ್ನೂ ಅರ್ಧ ಜನ ರಾತ್ರಿ ಬರೋರಿದ್ದಾರೆ ನೋಡ್ರಿ ಸೊ ಇದು ಗಾಗ್ರ ಬಂದುಬಿಟ್ಟು ಕಾವೇರಿ ಇದು ಸೊ ಅಕ್ಕಂದ ಫಸ್ಟ್ ಹಾಕ್ಕೊಳ್ತೀನಿ ಅಂತ ಅಕ್ಕಂದು ಹಾಕ್ಕೊಂಡು ಅಕ್ಕಿ ಅಕ್ಕಿದಿನ ಹಾಕ್ಕೊಂಡಿಲ್ಲ ನೋಡಿರಿ ಎಷ್ಟು ಚೆನ್ನಾಗಾಗಿತ್ತು ಖರೇನ ಚೆಂದ ಆಗಿತ್ತು ಅದು ಘಾಗ್ರ ಚೆನ್ನಾಗಿ ಹೊಲ್ದಾರ ಅವ್ರಿಗೆ ಕೂಡ ಚೆನ್ನಾಗಾಗಿತ್ತು ನೀವು ಹಾಗೆ ಹೌದು ಸಮೀಫಿಂದ ಇನ್ನೂ ಆಗಿ ತೊಗೋಬೋದಿತ್ತು ಅಂತ ಹೇಳಿ ಆದರೆ ಅದನ್ನು ಹೇಳಿದ್ನೆಲ್ಲ ನಾನು ವಿಡಿಯೋ ತೊಗೊಂಡ್ರೆ ನನಗೆ ಗೊತ್ತಾಗ್ತೈತಿ ಸ್ವಲ್ಪ ಈಗ ನಂಗೆ ರೂಢಿ ಆಗೈತಲ್ಲ ಯಾವ ರೀತಿ ತೊಗೋಬೇಕು ಏನು ಅಂತ ಹಾಗಾದ್ರೆ ನಾನು ತೊಗೋತಿದ್ದೆ ಆದ್ರೆ ನೀವಾರ್ರೆ ಮನೆಯಾಗೆ ಫಂಕ್ಷನ್ ಇರೋದ್ರಿಂದ ನಾನು ಫುಲ್ ಮೊಬೈಲ್ ಹಿಡ್ಕೊಂಡು ವೀಡಿಯೋ ಮಾಡ್ಕೋದು ಕೊಡ್ಲಿಕ್ಕೆ ಆಗಂಗಿಲ್ಲ ಸಾಕಷ್ಟು ಕೆಲಸಗಳು ಇರ್ತಾವೆ ಅದಕ್ಕೋಸ್ಕರ ನಾನು ಯಾರಿಗೆ ಅನುಕೂಲ ಅದವ್ರು ನೀವು ಸ್ವಲ್ಪ ಮಾಡಿ ಕೊಡ್ರಿ ಅಂತ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೆ ಅವ್ರು ಯಾರ್ಯಾರು ತೊಗೊಂಡಾರು ತೊಗೊಂಡಾರ ಈಗ ಇದನ್ನು ಮಾತ್ರ ನಾನು ತೊಗೊಂಡೆ ನೋಡ್ರಿ ಬಂದೆ ನಾ ಅಷ್ಟ್ರಿಗೆ ಸೊ ಇದನ್ನು ವೀಡಿಯೋನ ನಾನು ಮಾಡಿದ್ದೀನಿ ಮತ್ತು ತಂಗಿಯವರು ಡಾಕ್ಟ್ರು ಬಂದಿದ್ದರು ಅವ್ರು ಬಂದಾಗ ವೀಡಿಯೋ ತೊಗೊಳಕ್ಕಾಗಲಿಲ್ಲ ಹಿಂಗೆ ಅವರು ಬಂದು ಆಶೀರ್ವಾದ ಮಾಡಿ ಉಡಿ ತುಂಬಿ ಎಲ್ಲನೂ ಹೋದ್ರೆ ಅವರು ಕೂಡ ಖುಷಿ ಆಯಿತು ನೀವು ಕೂಡ ಎಲ್ಲರೂ ತುಂಬಾ ಇಷ್ಟಪಟ್ಟಿರಿ ಮಗಳು ಭಾಳ ಚೆನ್ನಾಗಿ ಕನ್ನಾಗತ್ತಿದ್ಲು ದೃಷ್ಟಿ ತೆಗೀರಿ ಮತ್ತು ನಿಮ್ಮೆಲ್ಲ ಫ್ಯಾಮಿಲಿಯವರು ಚೆನ್ನಾಗಿ ಏನೋ ರೆಡಿ ಆಗಿದ್ರು ಮತ್ತು ನಿಮ್ಮೆಲ್ಲ ಫ್ಯಾಮ್ಲಿ ಒಗ್ಗಟ್ಟು ನೋಡಿ ಎಲ್ಲರೂ ಸೇರಿ ಖುಷಿಯಿಂದ ಇರೋದು ನೋಡಿದರೆ ತುಂಬಾ ನಮಗೆ ಸಂತೋಷ ಆಕೈತಿ ನಿಮ್ಮ ಫ್ಯಾಮ್ಲಿ ಕಂಡ್ರೆ ತುಂಬ ಇಷ್ಟ ಯಾವಾಗ್ಲೂ ನಿಮ್ಮ ಫ್ಯಾಮ್ಲಿ ಇದೇ ಥರ ನನಗೆ ನಂಗೆ ತೈ ಇರಲಿ ಒಗ್ಗಟ್ಟಾಗಿರಲಿ ಅಂತ ಸಾಕಷ್ಟು ಜನ ಕಮೆಂಟ್ ಮಾಡಿರಿ ಅದನ್ನು ಓದೋದಂದ್ರೆ ನನಗೆ ಇಷ್ಟು ಖುಷಿ ಆಗ್ತೈತೆ ಅಂದ್ರೆ ನಿಜವಾಗ್ಲೂ ಭಾಳ ಭಾಳ ಅಂದ್ರೆ ಭಾಳ ಸಂತೋಷ ಆಕೈತಿ ಕಮೆಂಟ್ಸ್ ಓದಕ್ಕೆ ನನಗೆ ಆದರೆ ಈಗ ಸ್ವಲ್ಪ ದಿವಸ ಆಯಿತು ನನಗೆ ಯಾವುದೇ ಕಮೆಂಟ್ಸಿಗೆ ರಿಪ್ಲೈ ಮಾಡೋಕ್ಕಾಗಿಲ್ಲ ಏನು ಅನ್ಕೊಳಕ್ಕೆ ಹೋಗಬೇಡ್ರಿ ಸ್ನೇಹಿತರೆ ಸ್ವಲ್ಪ ಬ್ಯುಸಿ ಇದೀನಿ ಆಮೇಲೆ ಸ್ವಲ್ಪ ಸ್ವಲ್ಪ ಮನಸೂ ಅಷ್ಟೊಂದು ಇನ್ನೂ ಸರಿ ಹೋಗಿಲ್ಲ ಅದಕ್ಕೋಸ್ಕರ ನಾನು ರಿಪ್ಲೈ ಮಾಡ್ತಾ ಇಲ್ಲ ಬರುವ ದಿನಗಳಲ್ಲಿ ನಿಮ್ಮೆಲ್ಲ ಕಮೆಂಟ್ಸ್ಗಳಿಗೆ ನಾನು ಖಂಡಿತ ತಪ್ಪದ ರಿಪ್ಲೈ ಮಾಡ್ತೀನಿ ಅಂತ ಕೇಳ್ಕೊಳ್ತೀನಿ ಮತ್ತು ಯಾರೆಲ್ಲ ಕಮೆಂಟ್ಸ್ ಮಾಡಿರಿ ಯಾರೆಲ್ಲ ನನ್ನ ವಿಡಿಯೋಗಳನ್ನು ಇಷ್ಟಪಟ್ಟು ಕೊನೆಯವರೆಗೆ ನೋಡಿ ನನಗೆ ಯಾರೆಲ್ಲ ಸಪೋರ್ಟ್ ಮಾಡಿರಿ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ಈ ಒಂದು ಬ್ಲಾಗ್ ಮುಖಾಂತರ ನಾನು ನಿಮ್ಮೆಲ್ಲ ಕಮೆಂಟ್ಸ್ಗಳಿಗೆ ಧನ್ಯವಾದಗಳು ಸ್ನೇಹಿತರೆ ನಿಮ್ಮೆಲ್ಲರ ಒಂದು ಏನಪ್ಪ ಸಪೋರ್ಟು ಪ್ರೀತಿ ನನ್ನ ಜೊತೆಗೆ ಯಾವಾಗಲೂ ಇರಲಿ ಅಂತ ನಾನು ಕೇಳ್ಕೊಳ್ತೇನೆ ನೋಡಿರಿ ಎಲ್ಲರೂ ಊಟ ಮಾಡಿ ಈಗ ನೋಡ್ರಿ ಸ್ವಲ್ಪ ರೆಸ್ಟ್ ಮಾಡತ್ತಾರ ಆಲ್ಮೋಸ್ಟ್ ಟೈಮ್ ಆಗಿತ್ತು ಎಲ್ಲರೂ ಹೋಗಿ ಬಂದವರೆಲ್ಲ ಹೋಗಿದ್ರು ಆಲ್ಮೋಸ್ಟ್ ಇನ್ನೇನು ಉಳ್ದವ್ರಿಲ್ಲ ನಾವು ಮನೆಯವರೆಲ್ಲ ಸ್ವಲ್ಪ ರೆಸ್ಟ್ ಮಾಡಿದ್ವಿ ಅಂತ ಹೇಳ್ಬೋದು ನಂತರ ಫಂಕ್ಷನ್ ಆದ ನಂತರ ರಾತ್ರಿ ನೋಡ್ರಿ ಎಲ್ಲ ಮಕ್ಕಳನ್ನ ಹಿಡಿಯೋದೊಂದು ದೊಡ್ಡ ಕೆಲಸ ಅಂತ ಹೇಳ್ಬೋದು ಎಲ್ಲರೂ ಇವ್ರನ್ನ ಹುಡುಗರು ಒಂದೇ ರೂಮ್ ಒಳಗೆ ಹಾಕ್ಬಿಟ್ಟಿವಿ ಅವ್ರಿಗೇನಿಲ್ಲ ಅವ್ರು ಮೊಬೈಲ್ ಕೊಟ್ಟರೆ ಸುಮ್ಮನೆ ಕುಂತ್ಬಿಡ್ತಾರೆ ಎಲ್ಲರೂ ಮೊಬೈಲ್ದವ್ರು ಆಗ್ಬಿಟ್ಟಾರೀಗ ಅದರಲ್ಲೇ ಒಂದಿಬ್ಬರು ಚೆಸ್ ಕೂಡ ಆಡಕತ್ತಾರ ಒಂದಿಬ್ಬರು ಮೊಬೈಲ್ ನೋಡಕತ್ತಾರ ಸೊ ಈ ಥರ ಮಕ್ಕಳೆಲ್ಲ ಈ ಕಡೆ ಇದ್ದರು ಆಮೇಲೆ ನಾ ಹೇಳಿದ ಹಾಗೆ ಇನ್ನೂ ಅರ್ಧ ಸ್ಟಾಫ್ನವ್ರು ಬರೋರು ಇದ್ರು ಅಂತ ಹೇಳಿದ್ವಿ ತಂಗಿಯವ್ರ ಸ್ಟಾಫ್ನವರು ಅವರು ಕೂಡ ಬಂದಾರ ಒಳಗೆ ಕೂತಾರ ಇವರು ಮಾಮಾರ ಫ್ರೆಂಡ್ ನೋಡ್ರಿ ಚೈಲ್ಡ್ಹುಡ್ ಫ್ರೆಂಡ್ಸ್ ಇವರು ಅವರು ಕೂಡ ಇಲ್ಲೇ ಧಾರವಾಡದಲ್ಲಿ ಜಾಬ್ ಮಾಡ್ತಾರೆ ಅವರು ಸಾಯಂಕಾಲ ಬಂದರು ವರ್ಕ್ ನಿಮಿತ್ತ ಬರೋಕ್ಕಾಗಿರಲಿಲ್ಲ ಅವರಿಗೆ ಸೊ ವಿತ್ ಫ್ಯಾಮ್ಲಿ ಅವರು ಕೂಡ ಸಾಯಂಕಾಲ ಬಂದರು ಮತ್ತು ಈ ಸೈಡೆಲ್ಲ ಕೂತವರು ಇವರೆಲ್ಲ ನನ್ನ ಅವರು ಕುಟುಂಬದವ್ರು ಅಂತಲೇ ಹೇಳ್ಬೋದು ಮುಸ್ಲಿಮ್ ಅಂತ ಯಾವಾಗೂ ಅನ್ಸ್ಲೇನೇ ಇಲ್ಲ ನಮ್ಗೆ ಯಾಕಂದ್ರೆ ನಾವು ಯಾವಾಗ್ಲೂ ಆಜು ಬಾಜು ಮನೆಯೊಳಗೇ ಇದ್ವಿ ನಾವು ರೆಂಟ್ ಇದ್ದಾಗ ಒಂದ ಮನೆಯವ್ರಂಗೆ ಅವರು ಒಂಥರ ಒಕ್ಕಲಿಗ್ಯಾರಿದ್ದಂಗೆನ ಇದ್ರು ಒಕ್ಕಲ್ಗ್ಯಾರಂದ್ರೆ ನಮ್ಮ ಹಿಂದೂ ಮಂದಿ ಥರನೇ ಇರ್ತಿದ್ರು ಯಾವಾಗ್ಲೂ ಈಗೂ ಹಂಗೆ ಇದ್ದಾರೆ ಹಿಂಗಾಗಿ ಅವರು ರೋಜಾ ಇದ್ದರೆಲ್ಲ ರೋಜಾ ಮುಗಿಸ್ಕೊಂಡು ಅವರು ಕೂಡ ಸಾಯಂಕಾಲ ಬಂದರು ರಮೇಶ್ ಅಕ್ಕ ಅಂತೇಳಿ ಪಿಂಕ್ ದುಪ್ಪಟದಲ್ಲಿ ಕಾಣೋರು ಆ ಕಡೆ ಗ್ರೀನ್ ದುಪ್ಪಟದಲ್ಲಿ ಕಾಣೋದು ಬಿ ಅಂತ ನನ್ನ ತಂಗಿ ಫ್ರೆಂಡ್ ಅಕ್ಕಿ ಸೊ ಎಲ್ಲರೂ ನಾವು ಆಲ್ಮೋಸ್ಟ್ ಎಲ್ಲ ಹೆಚ್ಚು ಕಡಿಮೆ ಒಂದೇ ಏಜ್ನವರ ಇದ್ವಿ ಹೀಗಾಗಿ ಒಂದ ಬೆಳ್ಕೊಂಡು ಬಿಟ್ಟೀವಿ ಯಾವುದೇ ಫಂಕ್ಷನ್ ಆದರೂ ಅವರು ಬಿಡೋಂಗಿಲ್ಲ ನಾವು ಬಿಡೋಂಗಿಲ್ಲ ಸೊ ಅವರು ಕೂಡ ಬಂದಿದ್ದರು ರೋಜಾ ಇರೋದ್ರಿಂದ ಲೇಟಾಗಿ ಬಂದರು ಅವರೆಲ್ಲ ಊಟ ಮಾಡಿ ಆದ ನಂತರ ತಂಗಿಯವರು ಏನು ಉಳಿದು ಸ್ಟಾಫ್ ಇದ್ರು ಅವ್ರಿಗೆ ಊಟಕ್ಕೆ ಕೊಡಾಕತ್ತೀವಿ ನೋಡ್ರಿ ನಂಬರ್ ಒನ್ ಏನು ನೋಡ್ರಿ ಸಾಕಷ್ಟು ಕೆಲಸ ಮಾಡಕತ್ತಿದ್ಲು ಖುಷಿ ಆಗಿ ಹಾಕಿತ್ತು ಮಾಡೋದರಿಂದ ಮಾಡೋದ್ರಿಂದ ನಾ ಬಂದೆ ನೋಡ್ರಿ ಅಡುಗೆ ಮನೆಗೆ ಯಾಕಂದ್ರೆ ಮಕ್ಕಳೆಲ್ಲ ಊಟಕ್ಕೆ ಕೊಡಾಕತ್ತಿದ್ರು ಹಾಗೇನಿಲ್ಲ ಬಟ್ ಪೂರಿ ಆಗಿತ್ತು ಬಿಸಿ ಪೂರಿ ಮಾಡಿದ್ರೆ ಆಯ್ತು ಇನ್ನೊಂಚೂರು ಹಿಟ್ಟು ಉಳಿದಿತ್ತ ಬಿಸಿ ಬಿಸಿ ಮಾಡಿ ಕೊಟ್ಟರಾಯ್ತು ಅಂತ ನಾನೀಗ ಅಡುಗೆ ಮನೆಗೆ ಬಂದೆ ಊಟಕ್ಕದು ಎಲ್ಲ ಕೊಟ್ಟೆ ಕೊಡ್ತಾರ ಮಕ್ಳು ನಾನು ಅಕ್ಕ ಪೂರಿ ಮಾಡ್ಕೊಡಾಕತ್ತಿದ್ವಿ ಬಿಸಿ ಬಿಸಿ ಅವರಿಗೆ ನನಗಂತೂ ಈ ಥರ ವಾತಾವರಣ ಇದ್ರೆ ಎಷ್ಟು ಮಾಡಿದ್ರೂ ಬೇಜಾರಾಗಂಗಿಲ್ಲ ಅಡುಗೆನ ಮಾಡ್ತಾ ಇರಬೇಕು ಉಣ್ ಉಣಿಸ್ತಾ ಇರಬೇಕು ಸೊ ಹಂಗೆ ಇರಬೇಕು ಖುಷಿ ಅನ್ನಿಸ್ತೈತಿ ನೋಡ್ರಿ ಎಲ್ಲರೂ ಬಂದಾರ ಯಾರಿಗೆಲ್ಲ ಮಧ್ಯಾಹ್ನ ಬರೋಕ್ಕಾಗಲಿಲ್ಲ ಡ್ಯೂಟಿ ಯಾರು ಎಲ್ಲ ಇದ್ವು ಅವರೆಲ್ಲ ಸಾಯಂಕಾಲ ಬಂದರು ನೋಡ್ರಿ ಸೊ ಸಾಕಷ್ಟು ಟಯರ್ಡ್ ಕೂಡ ಆಗಿದ್ವಿ ಇಲ್ಲಂತಲ್ಲ ಪೂಜಾ ಕಾವೇರಿ ಅಂತೂ ಸಿಕ್ಕಾಪಟ್ಟೆ ಟಯರ್ಡ್ ಆಗಿದ್ರೆ ಯಾಕಂದ್ರೆ ಓಡಾಡುವಂಥ ಕೆಲಸ ಎಲ್ಲ ಅವ್ರಿಗೆ ಜಾಸ್ತಿ ಆಗ್ಬಿಡ್ತೈತಿ ನಾವು ಮೇನ್ ಮೇನ್ ಕೆಲಸ ನಾವು ಬಿಡದಂಥವು ನಾವು ಮಾಡಬೇಕಾಗ್ತೈತಿ ದೊಡ್ಡವ್ರು ಮಾಡುವಂಥ ಕೆಲಸ ಸೊ ಹಿಂಗಾಗಿ ತಂಗಿಗೂ ಸಿಕ್ಕಾಪಟ್ಟೆ ಟಯರ್ಡ್ ಆಗಿತ್ತು ಅಕ್ಕಿ ಯಾವಾಗಲೂ ಇಷ್ಟು ಕೆಲಸ ಯಾವಾಗೂ ಮಾಡೋಂಗಿಲ್ಲ ನಾವು ಇನ್ನೂ ಯಾವಾಗಾರು ಸಿಕ್ಕಾಕೊಂಡಿರ್ತೀವಿ ಬಟ್ ಈ ಥರ ಎಲ್ಲ ಹಾಕಿ ಕಡಿಮೆ ಅಕ್ಕಿಗೂ ಸಿಕ್ಕಾಪಟ್ಟೆ ಟಯರ್ಡ್ ಆಗಿತ್ತು ಸೊ ಇದೆಲ್ಲ ಮುಗೀತು ಸ್ನೇಹಿತರೆ ಆ ಒಂದು ಒಳ್ಳೆಯ ಒಂದು ಸಂಭ್ರಮ ಎಲ್ಲನೂ ಮುಗಿತು ಅಂತ ಹೇಳ್ಬೋದು ಒಂದು ಭಯದಿಂದ ನಾವು ಗಡಿಬಿಡೀಲೇ ಮಾಡಿದ್ವಿ ಬೆಳಗ್ಗೆ ಆದಂತೂ ಆಯಿತು ಅತ್ತಿ ಆದವರು ಸೊಸೆಯ ಕಾರ್ಯಕ್ರಮಕ್ಕೆ ಯಾವುದೇ ರೀತಿಯ ಅಡ್ಡಿಯನ್ನು ಕೊಡಲಿಲ್ಲ ಅಂತ ಹೇಳ್ಬೋದು ಆದರೆ ದೇವ್ರಿಚ್ಛೆ ಯಾರೇನು ಮಾಡೋಕ್ಕೆ ಬರೋಂಗಿಲ್ಲ ಮತ್ತು ಅವ್ರಿಗೆ ಕೂಡ ಹೇಳಿದೆ ನಿಮಗೆ ನಮ್ಮ ಚಿನ್ನವ್ರ ಅತ್ತಿ ಆಗಬೇಕು ಅಂದರೆ ಚಿನ್ನೋರ ಪಪ್ಪ ಅವರ ದೊಡ್ಡಪ್ಪ ಅವ್ರ ಮಗಳು ಅವರು ಪ್ಯಾರಾಲಿಸಿಸ್ ಅಟ್ಯಾಕ್ ಆಗಿ ಒಂದು ಎರಡು ಮೂರು ವರ್ಷ ಆಗಿತ್ತು ಬಟ್ ಈಗ ಮೊನ್ನೆ ಮನೆಯವ್ರಿಗೆ ಏನಾಯಿತಂದ್ರೆ ಮೆದುಳಿಗೆನ ಅಟ್ಯಾಕ್ ಆಗಿತ್ತು ಹೀಗಾಗಿ ಭಾಳನ ಸೀರಿಯಸ್ ಆಗಿದ್ರು ಅವರು ಬೆಳಗ್ಗೆ ತುಂಬ ಅಂದರೆ ತುಂಬಾ ಸೀರಿಯಸ್ ಆಗಿದ್ರು ಫೋನ್ ಮೇಲೆ ಫೋನ್ ಮಾಡ್ತಾನೆ ಇದ್ರು ಬೇಗ ಕಾರ್ಯಕ್ರಮ ಮುಗಿಸ್ರಿ ಹಿಂಗೆ ಹಿಂಗೆ ಅಂಥೇಳೆ ಆ ಒಂದು ಗಡಿಬಿಡಿಯೊಳಗ ನಾವು ಕಾರ್ಯಕ್ರಮ ಮಾಡಿದ್ವಿ ಅಂತ ಹೇಳಿದೆ ನಿಮಗೆ ನಾನು ಈಗೆಲ್ಲ ಮುಗಿಸಿ ಎಲ್ಲರದು ಊಟ ಆಗಿ ಒಂದು ಹತ್ತು ಗಂಟೆನೇ ಟೈಮ್ ಆಗೋಕ್ಕೆ ಬಂದಿತ್ತು ಎಲ್ಲರೂ ಕೂಡ ಇಲ್ಲೇ ಬಾಗಿಲಾಗ ಕೂತೀವಿ ನಾವು ನೋಡ್ತಾ ಇರ್ಬೋದು ನೀವು ಈ ಟೈಮಲ್ಲೇ ಕಾಲ್ ಬರ್ತೈತಿ ಅವರು ಹೇಳಿ ಹೌದು ಸ್ನೇಹಿತರೆ ಮರೆಗುದ್ದಿಯಲ್ಲಿರುವಂತಹ ಒಂದು ಇದರಲ್ಲೇ ನಮ್ಗೆ ಅಕ್ಕನ ಆಗಬೇಕು ನಮ್ಮ ಚಿನ್ನವರಿಗೆ ಅತ್ತೆ ಆಗಬೇಕು ನಮಗೆ ಚಿಕ್ಕಮ್ಮ ಆಗಬೇಕು ಅವರಿಗೆ ಅತ್ತೆ ಆಗಬೇಕು ನೋಡ್ರಿ ಅವರು ಅಂತ ಹೇಳಿ ನಮಗೆ ಕಾಲ್ ಬರ್ತೈತಿ ಅದೇ ಡಿಸ್ಕಷನ್ ನಡಿ ನಡೀತಾ ಐತಿಲ್ಲೇ ತುಂಬಾ ಒಳ್ಳೆಯವರು ನಾವು ಯಾವಾಗಾದರೂ ಬೆಂಕಟ್ಟಿಗೆ ಹೋದಾಗ ನಮಗೆ ಭೇಟ ಹಾಗೆ ಬೆಣ್ಕಟ್ಟಿಗೆ ಅಲ್ಲೇ ನಮ್ಮ ಮಾಮಾರ ಮನೆಗೆ ಬರ್ತಿದ್ರು ಅವ್ರ ಕಾಕನ ಮನೆ ಅಲ್ವ ಅದು ಜಾತ್ರೆಗೆ ಅವರು ಬಂದಿರೋರು ಭಾಳ ಅಂದ್ರೆ ಭಾಳ ರೀ ಆ ಕಡೆ ಜನ ತುಂಬಾ ಖುಷಿ ಆಗ್ತಿತ್ತು ಅವ್ರ ಜೊತೆ ನಮ್ಗೆ ಮತ್ತು ನಾವು ನಮ್ಮ ಮನೆ ದೇವ್ರೆ ಕೊನ್ನೂರು ಕರ್ಸಿದ್ದೇಶ್ವರ್ಗೆ ಏನು ಹೋಗ್ತಿದ್ವಲ್ಲ ಅಲ್ಲೇ ನಿಯರ್ ಆಗ್ತಿತ್ತು ಅವ್ರ ಊರು ಸೊ ಹಾದು ಬರ್ತಿದ್ವಿ ಹೊಲದಾಗ ಮನೆ ಇರ್ತಿತ್ತು ಇಷ್ಟು ಭಾಗ್ಯ ಬಂಗಾರ ಮಾಡ್ತಾರಂತಾರಲ್ಲ ಹಂಗೆ ಭಾಳ ಅಂದ್ರೆ ಭಾಳ ಜೀವ ಕೊಡೋರು ಹೋದ್ರೆ ಅಷ್ಟು ಖುಷಿ ಪಡೋರು ಅಷ್ಟೊಂದು ಮುದ್ದು ಮಾಡೋರು ಎಲ್ಲರಿಗೂ ಸೊ ಪಾಪ ಅವ್ರು ತೀರ್ಕೊಂಡು ತುಂಬಾ ಬೇಜಾರಾಯ್ತು ನೋಡ್ರಿ ಅದೇ ಡಿಸ್ಕಷನ್ ನಡ್ಸತ್ತಿದ್ರು ಬೆಳಗ್ಗೆ ಎಂಟು ಒಂಬತ್ತು ಗಂಟೆಗೆ ನಾವು ಮನ್ನೆ ಆಗ್ತೈತಿ ಅನ್ನತ್ತಿದ್ರು ಎಷ್ಟೊತ್ತಿಗೆ ಹೋಗೋದು ಯಾರ್ಯಾರು ಹೋಗೋದು ಯಾರ್ಯಾರು ಹೋಗ್ತಾರೆ ಅದ್ರ ಮೇಲೆ ವೆಹಿಕಲ್ ಡಿಪೆಂಡ್ ಆಗ್ತೈತಿ ಸೊ ಇದನ್ನೆಲ್ಲ ಡಿಸ್ಕಷನ್ ನಡ್ಸಾಕತ್ತಿದ್ರು ನಡೆಸಿ ಐದು ಗಂಟೆಗೆಲ್ಲ ಹೋದರು ಇದು ಬೆಳಗ್ಗೆ ನೋಡ್ರಿ ಬೆಳಗ್ಗೆ ಯಾರ್ಯಾರು ಹೋದ್ರು ಅಂದ್ರೆ ಅಪ್ಪಾಜಿ ಹೋದ್ರು ನಮ್ಮ ಮನೆಯಿಂದ ಈ ಮನೆಯಿಂದ ಮಾಮಾ ಹೋದರು ನರ್ಗುಂದ್ ಮನೆಯಿಂದ ಅಶೋಕ್ ಮಾಮ ಹೋದರು ಹಾಗೇನ ಶಟ್ರು ಕಾಲನಿಯಿಂದ ದೊಡ್ಡಪ್ಪ ಹೋದರು ಹುಬ್ಬಳ್ಳಿಯಿಂದ ಚಿಕ್ಕಮ್ಮ ಹೋದರು ಮತ್ತು ಪದ್ಮನು ಇಲ್ಲೇ ಇರೋದ್ರಿಂದ ಪದ್ಮ ಹೋದ್ಲು ಅವ್ರ ಮನೆಯವರು ಹೋಗಲಿಲ್ಲ ಗಿರೀಶ್ ಅವ್ರ ಮಮ್ಮಿ ಅವ್ರು ಹೋದರು ಹಾಗೆ ನಮ್ಮ ಸಣ್ಣ ಅತ್ತಿ ಕೂಡ ಹೋದ್ಲು ಸೊ ಎಲ್ಲರೂ ಸೇರಿ ಒಂದು ಕ್ರೂಸರ್ ಬುಕ್ ಮಾಡಿ ಅವರು ಐದು ಗಂಟೆ ಆರು ಗಂಟೆಗೆಲ್ಲ ಇಲ್ಲಿಂದ ಬಿಟ್ರು ಸೊ ನಾವು ಉಳ್ದವರೆಲ್ಲ ಬೆಳಗ್ಗೆದ್ದ ಪ್ರಿಪ್ರೇಷನ್ ನಡೆದೈತಿ ನಿನ್ನೆ ನೋಡ್ರಿ ನಮ್ಮ ತಂಗಿ ಈಕಿ ಭೀಮಾ ಭೀಮಕ್ಕ ಭೀಮಾಂಬಿಕಾ ಕೇಸರು ಭೀಮಾವ ಅಂತೂ ಹೇಳ್ಬೋದು ಸೊ ನಾವೆಲ್ಲ ಭೀಮಾ ಅಂತನ ಕರೆಯೋದಕ್ಕಿಗೆ ಚಿಕ್ಕನರ್ಗುಂದದಲ್ಲಿ ಇರ್ತಾಳೆ ಆಕಿ ಸ್ವಲ್ಪ ಲೇಟಾಗೆ ಬಂದಿಲ್ಲ ನಿನ್ನ ಫಂಕ್ಷನಿಗೆ ಸೊ ವಿಡಿಯೋದಲ್ಲಿ ಕಂಡಿದ್ದಿಲ್ಲ ನಿಮ್ಗೆ ಈಗ ನೋಡ್ರಿ ಅಡುಗೆ ಮನೆಯೊಳಗೆ ಅದಾಳು ನಮ್ಮ ಚಿನ್ನನು ಕೂಡ ಚಹಾ ಮಾಡೋಕತ್ತಾಳೆ ಆಕಿ ಕೂಡ ಚಹಾ ಮಾಡಿ ಕೊಡ್ತಾ ಇದ್ದಾಳೆ ಅವ್ರ ರಜ ನೀನ ಮಾಡು ನೀನ ಚಹಾ ಮಾಡಿಕೊಡು ಅಂಥೇಳಿ ನಮ್ಮ ಹುಬ್ಳಿ ಕಾಕರಕಿಗೆ ಕಾಡ್ಸಾಕತ್ತಿದ್ರು ನಿನ್ನ ಸಲುವಾಗ ಬಂದಿನ ನಾನು ನೀನ ಚಹಾ ಮಾಡಿಕೊಡಲಿ ನನಗೆ ಅಂಥೇಳಿ ಮತ್ತು ಮಗಳು ಚಹಾ ತುಂಬಾ ಇಷ್ಟಪಡ್ತಾರೆ ಕೂಡ ಎಲ್ಲರೂ ಚಲೋ ಮಾಡ್ತಾಳೆ ಆಕಿ ಇದು ನೋಡ್ರಿ ಎಲ್ಲ ಕೊಬ್ಬರಿ ಖಾರ ತಂದಂತಹ ರೇಷನ್ ಇದು ಅಂದರೆ ಮಗಳಿಗೋಸ್ಕರ ಉಲ್ಪಿ ತೊಗೊಂಡು ಬರ್ತಾರೆ ಕೊಬ್ಬರಿ ಖಾರ ಅಂಥೇಳಿ ಸಕ್ಕರೆ ರವೆ ಒನ ಕೊಬ್ಬರಿ ಬೆಲ್ಲ ಡ್ರೈ ಫ್ರೂಟ್ಸು ತುಪ್ಪ ಎಲ್ಲ ತೊಗೊಂಡು ಬರ್ತಾರ ಅಂತ ರೇಷನ್ ಇದು ಆಮೇಲೆ ಸ್ವಲ್ಪ ಈಗ ಫಂಕ್ಷನಿಗೆ ತಂದಂಥ ರೇಷನ್ನು ಕೂಡ ಉಳಿದಿತ್ತು ಎಲ್ಲ ಮೆಸಪ್ ಆಗಿತ್ತು ಅಂತ ಹೇಳ್ಬೋದು ಮನೆ ಒಂದು ಫಂಕ್ಷನ್ ಆದ್ರೆ ಗೊತ್ತಲ್ಲ ಎಷ್ಟೊಂದು ಎಲ್ಲ ಇಲ್ಲಿಂದ ಅಲ್ಲಿ ಅಲ್ಲಿಂದ ಇಲ್ಲೇ ಎಲ್ಲನೂ ಅಂತ ಹೇಳಿ ಅದನ್ನೆಲ್ಲನೂ ತಂಗಿ ಸ್ವಲ್ಪ ತೆಗೆದು ಒಂದು ಕಡೆ ಎಲ್ಲನೂ ನೀಟಾಗಿ ಜೋಡಿಸ್ತಾಯಿದ್ಲೆ ರೂಮ್ ಒಳಗೆಲ್ಲ ಅಲ್ಲಿದ್ದಲ್ಲೇ ಇಲ್ಲಿದ್ದಿಲ್ಲ ಇಟ್ಬಿಟ್ಟಿದ್ವಿ ನಾವು ಯಾಕೆ ಅದನ್ನೆಲ್ಲ ತೆಗೆದು ಜೋಡಿಸ್ತಾ ಇದ್ಲೆ ಮಗಳು ಚಹಾ ಮಾಡ್ತಾ ಇದ್ಲೆ ಮತ್ತು ನಾನು ಮಾಡ್ತಾ ಇದ್ದೆ ಎಲ್ಲರೂ ಇದ್ರೆಲ್ಲ ವಿಡಿಯೋ ತೊಗೊಂಡ್ರೆ ಆಯ್ತು ಅಂಥೇಳಿ ಇಲ್ಲ ನಾನಲ್ಲ ನನ್ನ ತಮ್ಮ ವಿಡಿಯೋ ಮಾಡತ್ತಾನೆ ಸಾರಿ ದೊಡ್ಡ ತಮ್ಮ ವಿಡಿಯೋ ಮಾಡ್ತಾಯಿದ್ದಾನೆ ನಾನು ನಾಷ್ಟಕ್ಕೆ ಉಳ್ಳಾಗಡ್ಡಿ ಅದು ಹೆಚ್ಕೊಳಾಕತಿದ್ದೆ ನೋಡ್ರಿ ಇವ್ರ ಜೊತೆ ಎಲ್ಲ ಮಾತಾಡ್ಕೋತ ಏನು ಮಾಡೋದು ನಾಷ್ಟ ಅಂಥೇಳಿ ಸೊ ಅವಲಕ್ಕಿನ ಮಾಡಿಬಿಟ್ರೆ ಆಯಿತು ತುಂಬಾ ಲೇಟ್ ಆಗೈತಿ ಮತ್ತು ಬೇಗ ಆಗೋದು ಅದೆಲ್ಲ ಅವಲಕ್ಕಿನ ಮಾಡಿಬಿಟ್ರಾಯ್ತು ಅಂಥೇಳೆ ಮತ್ತು ನಾನು ಅದ್ರ ಏನು ಮಾಡಿದೆಪ್ಪ ಅಂದ್ರೆ ಮಿರ್ಚಿ ಮಾಡಿದೆ ನೋಡ್ರಿ ಮೆಣಸಿನ್ಕಾಯಿ ಬಜ್ಜಿ ಅಂತ ಕರಿತೀರಿ ಸೊ ನಮ್ಮ ಮನೆಯೊಳಗೆ ಎಲ್ಲರ ಫೇವ್ರೇಟ್ ಅದು ಸೊ ನೋಡ್ರಿ ಇಷ್ಟೊಂದು ಅವಲಕ್ಕಿ ಮಾಡಿಟ್ಟಿನ ನಾನಿಲ್ಲೆ ಅಪ್ರಾಕ್ಸ್ ಒಂದು ಕೆ ಜಿ ಅವಲಕ್ಕಿನ ಮಾಡಿದ್ದೆ ನಾನು ಎಲ್ಲರಿಗೆ ಆಗಬೇಕಲ್ಲ ಮತ್ತು ಆಮನೆಯಿಂದ ಪೂಜಾ ಅವರ ತಾಯಿಯವರೆಲ್ಲ ಆಮನಿಯೊಳಗೆ ಮಲಗಿದ್ರು ಅವ್ರಿಗೆ ಕೂಡ ಟಿಫನ್ಗೆಲ್ಲ ಬರಕ್ಕೆ ಹೇಳೋದಿತ್ತು ಅವರು ಊರಿಗೆ ಹೋಗೋರಿದ್ದಾರೆ ಸೊ ಹೀಗಾಗಿ ಎಲ್ಲರಿಗೊಂತ ಬಿಸಿ ಬಿಸಿ ಆದ ಅವಲಕ್ಕಿ ಮತ್ತು ಮಿರ್ಚಿನ ನಾಷ್ಟಕ್ಕೆ ರೆಡಿ ಮಾಡಕತ್ತೀನಿ ನಾನು ಎಲ್ಲ ನಾಷ್ಟ ರೆಡಿ ಆದಂಗೆ ಮೊದಲೆಲ್ಲ ಮಕ್ಕಳಿಗೆ ಕೊಟ್ಬಿಡೋದು ಮಕ್ಕಳು ಸನ್ಮಂತ ಆದರೂ ಅವ್ರು ಆಟ ಆಡೋಕೆ ಹೊರಬಿದ್ರು ಅಂದರೆ ನಾವು ದೊಡ್ಡವ್ರಾಗಿ ಆರಾಮ್ ಕುತ್ಕೊಂಡು ಎಲ್ಲರೂ ಆರಾಮ್ ಕುತ್ಕೊಂಡು ನಾಷ್ಟ ಮಾಡ್ಬೋದಂತೇಳಿ ನೋಡ್ರಿ ನನ್ನ ಮೆಹಂದಿ ತೋರಿಸ್ತಾ ಇದ್ದೀನಿ ನಿನ್ನೆ ಹಚ್ಕೊಂಡಿದ್ನೆಲ್ಲ ಅನ್ನ ಹಚ್ಕೊಂಡಿಲ್ಲ ಹಚ್ಚಿಸ್ಕೊಂಡಿದ್ದೆ ಸೊ ಚೆನ್ನಾಗಿ ಇರಿತ್ತು ಅಂದರೆ ಕಲರ್ ಚೆನ್ನಾಗಿ ಬಂದಿತ್ತು ಅದನ್ನು ಕೂಡ ತೋರಿಸಿದೆ ನಿಮಗೆ ನಾನು ಈಗಂತೂ ಮಸ್ತಾದ ಫ್ಲಫಿಯಾದ ಮಿರ್ಚಿ ರೆಡಿಯಾಗತ್ತವು ನನ್ನ ಅಕ್ಕ ಮಕ್ಕಳಿಗೆ ಸಂಭಾಳ್ಸದ್ರಾಗ ಸಾಕಾಗಿಬಿಡ್ತೈತೆ ಕಿಗೆ ಯಾಕಂದರೆ ನಮ್ಮ ಅಕ್ಕ ಇದ್ರೆ ತುಂಬಾ ಕಾಡ್ತಾರೆ ಕೂಡ ಮೊಬೈಲ ಬೇಕು ಅಕ್ಕನ ತಿನ್ನಿಸ್ಬೇಕು ಈ ಥರ ಎಲ್ಲ ಅಕ್ಕಿ ಒಂಚೂರು ಕಾಣಲಿಲ್ಲ ಕಾಣಿಲ್ಲ ಅಂದ್ರೆ ಆರಾಮಾಗಿ ಕುತ್ಕೊಂಡು ತಿಂತಾರೆ ಹಾಗೇನಿಲ್ಲ ಬಟ್ ಅಕ್ಕಿ ಇದ್ರೆ ಕಾಡೆ ಕಾಡ್ತಾರೆ ಅದು ಏನೇನೋ ಎಲ್ಲ ಮಕ್ಕಳು ಕಂಡ್ರೆ ಹಂಗೆ ಅನಿಸುತ್ತೆ ಯಾಕಂದ್ರೆ ನಮ್ಮ ತನೂ ಹಂಗೆ ಮಾಡ್ತಾಳೆ ಉಷಾನ ಕಂಡ್ರೆ ಏನು ತಿನ್ನೋಂಗಿಲ್ಲ ಹುಷಾರ ಬೇಕಂತಾಳೆ ಇರಲಿಲ್ಲ ಅಂದ್ರೆ ಎಲ್ಲನೂ ಊಟ ಮಾಡ್ತಾಳೆ ಎಲ್ಲನೂ ತಿಂತಾಳೆ ಇಲ್ಲಿ ನೋಡ್ರಿ ಎಲ್ಲ ಮಕ್ಕಳಿಗೆ ನಾಷ್ಟ ಹಾಕ್ಕೊಟ್ಟಾರೆ ಸೊ ನೆಕ್ಸ್ಟ್ ಡೇ ನೋಡ್ರಿ ಇದು ಫಂಕ್ಷನ್ ನೆಕ್ಸ್ಟ್ ಡೇ ಈ ಥರ ನಮ್ದು ರುಟೀನ ನಡೆದಿತ್ತು ನೋಡ್ರಿ ನಮ್ಮ ಭೀಮಾನು ಎಲ್ಲ ಕೆಲಸ ಮಾಡ್ತಾಳೆ ಹೆಲ್ಪ್ ಮಾಡ್ತಾಳೆ ನಮ್ಗೆ ಸೊ ಟಿಫನೆಲ್ಲ ಮುಗಿಸಿದ್ವಿ ಮುಗಿಸಾದ್ಮೇಲೆ ಈಗೇನಪ್ಪ ಅಂತಂದ್ರೆ ಪೂಜಾ ಅವರ ತಾಯಿ ಮತ್ತು ವೈನಿ ಏನು ಬಂದಿದ್ರು ಅವರು ಬಂದು ಟಿಫನ್ ಎಲ್ಲ ಮಾಡಿದರು ಮನೆ ನೋಡೋಕೆ ಹೋಗಿದ್ರು ನನ್ನ ಮನೇನ ಎಲ್ಲರೂ ಹೋಗ ಹೋಗಿದ್ರು ಇವರು ಎಲ್ಲರು ನಮ್ಮ ಮನೇನವ್ರು ಫಂಕ್ಷನ್ ಹಿಂದಿನ ದಿವ್ಸ ಹೋಗಿ ಎಲ್ಲರೂ ನೋಡ್ಕೊಂಡು ಬಂದರು ಮಸ್ತಾಗೈತಿ ಎಲ್ಲ ಮನೆಗಿಂತೂ ನಿಂದು ಮನೆ ಮಸ್ತ್ ಎತ್ತರಕ್ಕೆ ಮಸ್ತ್ ಅಂದ್ರೆ ಮಸ್ತ್ ಹವಾ ಸೀರೆ ಐತ್ವಾ ಲಘು ಲಘು ಮುಗಿಸ್ ಅಲ್ಲೇ ಬಂದು ಅಂತ ಅಲ್ಲೇ ಮಸ್ತಾಗೆ ಟೈಮ್ ಪಾಸ್ ಮಾಡೋಣಂತ ಎಲ್ಲರೂ ಅದನ್ನೇ ಹೇಳ್ತಾ ಇದ್ರು ಖುಷಿ ಆಯಿತು ಎಲ್ಲರಿಗೂ ಇಷ್ಟ ಆಯ್ತು ಅಂಥೇಳಿ ಆದರೆ ಅವರೆಲ್ಲರ ಆಶೀರ್ವಾದ ನಿಮ್ಮೆಲ್ಲರ ಆಶೀರ್ವಾದ ಸಪೋರ್ಟು ನನ್ನ ಮೇಲೆ ಆದಷ್ಟು ಬೇಗ ನನ್ನ ಮನೆ ಕಂಪ್ಲೀಟ್ ಆಗ್ತೈತಿ ಮತ್ತು ಆಗಲಿ ಅಂತೂ ಕೂಡ ಬೇಡ್ಕೊಳ್ತೀನಿ ನಾನು ಸೊ ನೋಡಿ ಬಂದರು ಬಂದಾದ ನಂತರ ಟಿಫನ್ ಮಾಡಿದರು ಟಿಫನ್ ಮಾಡಿ ಇನ್ನೇನು ಊರಿಗೆ ಹೋಗೋರವರು ಹೀಗಾಗಿ ಅರ್ಶಿನ ಕುಂಕುಮ ಕೊಡಾಕತ್ತಿದ್ಲ ತಂಗಿ ಈಗೇನು ಫಂಕ್ಷನಿಗೆಲ್ಲ ಏನು ಸಾರಿಗಳು ಬಂದಿರ್ತಾವಲ್ಲ ಆ್ಯಸ್ ಎ ಗಿಫ್ಟಾಗಿ ಬಂದಿರ್ತಾವಲ್ಲ ಅದರೊಳಗನ ಒಬ್ಬೊಬ್ಬರಿಗೆ ಒಂದೊಂದು ಕೊಟ್ಬಿಟ್ಲ ಎಲ್ಲರಿಗಿನ್ನೋ ತಂಗಿ ಅರ್ಶನಾ ಕುಂಕುಮ ಜೊತೆಗೆ ಇಟ್ಕೊಂಡು ಏನು ಮಾಡೋದು ಅವ್ರು ತಂದ್ರೆ ಏನಾಗುತ್ತೆ ನಮ್ಮದು ಒಂದೊಂದು ಇರಲಿ ಅಂತ ನೋಡ್ರಿ ಒಟ್ಟು ತೊಗೋಕತಿಲ್ಲ ಅವರು ನಾವು ತೊಗೊಂಡು ಬಂದೀವಿ ಮತ್ತು ನಾವು ವಯೋದನ ಬೇಡ ಬೇಡ ಅನ್ನಕತ್ತಿದ್ರು ಇಲ್ಲ ಅದು ನಿಮ್ಮ ಪ್ರೀತಿ ಇದು ನಮ್ಮ ಪ್ರೀತಿ ತೊಗೊಂಡು ಹೋಗ್ರಿ ಅಂಥೇಳಿ ಬಂದಿದ್ರಲ್ಲ ಈಗ ಇವ್ರು ಕೊಟ್ಟಿದ್ದು ಅವರಿಗೆ ಅವ್ರು ಕೊಟ್ಟಿದ್ದು ಮತ್ತೊಬ್ಬರಿಗೆ ಈ ಥರ ಎಲ್ಲರಿಗೂ ಒಬ್ಬರಿಗಿ ಬಿಟ್ಟಿಲ್ಲ ತಂಗಿ ಎಲ್ಲರಿಗೂ ಅರ್ಶಿಣ ಅರ್ಶನ ಕುಂಕುಮ ಜೊತೆಗೆ ಒಂದೊಂದು ಸ್ಯಾರಿ ಕೊಟ್ಬಿಟ್ಲೆ ಮೇನ್ ಮೇನ್ ಸ್ಯಾರಿ ಅಂದ್ರೆ ಈಗ ಅವ್ವಾರು ತಂದಿ ಸೀರೆ ಅವ್ರ ಹತ್ತಿಗಳು ತಂದೆ ಸೀರೆ ಇಂಥವೆಲ್ಲ ಮೇನ್ ಮೇನ್ ಸ್ಯಾರಿ ಅಂತೂ ಕೊಡೋಕೆ ಬರೋಂಗಿಲ್ಲ ಅವನ್ನ ಇಟ್ಕೊಂಡು ಉಳ್ದಂಥ ಸೀರೆಗಳನ್ನು ಎಲ್ಲರಿಗೆ ಕೊಡ್ತಾಯಿದ್ದಾರೆ ಇಲ್ಲಿ ನೋಡಿರಿ ಅದೇ ಸೀರೆಗಳನ್ನು ತಕೊಂಡ್ ಕುಂತಿದ್ರು ಇವರು ಹೀಗಾಗಿ ನಿಮ್ಗೆ ಯಾರೆಲ್ಲ ಗಿಫ್ಟ್ ತಂದಾರಂತ ನಾ ಹೇಳ್ಬೋದು ಅಷ್ಟೇ ಏನು ತಂದಾರಂತ ತೋರಿಸ್ಲಿಕ್ಕಾಗಂಗಿಲ್ಲ ಯಾಕಂದ್ರೆ ಸಾಕಷ್ಟು ಗಿಫ್ಟ್ಸ್ಗಳು ಅಂದ್ರೆ ಸಾರಿನ ಬಂದಿದ್ದವು ಭಾಳಷ್ಟು ಸೊ ಸಾರಿನ ಹಿಂಗೆ ಬಂದಂಥ ಗೆಸ್ಟ್ಗಳಿಗೆ ಕೊಟ್ಬಿಟ್ವಿ ಅಂತ ಹೇಳಿ ಸಂಬಂಧಿಕರಿಗೆ ಉಡ್ಸ್ಬೇಕಲ್ಲ ಎಷ್ಟೋ ದಿನಕ್ಕೆ ನಮ್ಮ ಮನೆಗೆ ಬಂದಿರ್ತಾರೆ ಫಂಕ್ಷನಿಗೆ ಅವ್ರನ್ನೆಲ್ಲ ಹಂಗೆ ಕಳ್ಸೋಕ್ಕಾಗಂಗಿಲ್ಲ ಕುಂಕುಮ ಜೊತೆಗೆ ಒಂದೊಂದು ಸೀರೆಗಳನ್ನು ಕೊಟ್ಟು ಉಡಿಸಿ ಕಳ್ಸಿದ್ವಿ ಅಂತಾನೆ ಹೇಳಬಹುದು ನೋಡ್ರಿ ಅವರು ಕೂಡ ಬಿಜಾಪುರ ಮುಟ್ಟಬೇಕಲ್ಲ ಹಿಂಗಾಗಿ ಅವಸ್ರ ಮಾಡಾಕತ್ತಿದ್ರು ಇನ್ನು ಆ ಮನೆಗೆ ಹೋಗಿ ಅಲ್ಲಿದೆಲ್ಲ ಮತ್ತು ಪುತ್ತಿಗಿತಿ ಮಾಡಿಕೊಂಡು ಹೋಗ್ಬೇಕವ್ರು ಅವರ ಮನೆಯಿಂದ ಅದಕ್ಕೋಸ್ಕರ ಮಾಡ್ತಾ ಮಾಡ್ತಾಯಿದ್ರು ದೂರಿಂದ ದಾರಿ ಅಂದ್ರೆ ಹಿಂಗಾನೆ ನೋಡ್ರಿ ಪಾಪ ಬರೋದ ಒಂದು ದಿವಸ ಹೋಗೈತಿ ಹೋಗಾಕ ಒಂದು ದಿವ್ಸ ಹೋಗ್ಬಿಡ್ತೈತಿ ಅವ್ರಿಗೆ ಆದರೂ ಕೂಡ ಯಾವುದೇ ಫಂಕ್ಷನ್ ಇರಲಿ ಏನೇ ಇರಲಿ ತಪ್ಸೋಂಗಿಲ್ಲ ಬಂದೇ ಬರ್ತಾರೆ ಅದೊಂದು ಖುಷಿನ ಬೇರೆ ಇರ್ತೈತಿ ಆದರೆ ನಮಗೆ ಬೈತಾರೆ ಎಷ್ಟು ಕರೆದ್ರೂ ಬರ್ತಾಯಿಲ್ಲ ಊರಿಗೆ ಅಂತ ಬಿಜಾಪುರಕ್ಕೆ ಬರ್ರಿ ಅಲ್ಲಿನ ಸಾಕಷ್ಟು ಮೇಯ್ನಾಗಿ ನನಗೆ ಹೇಳ್ತಾರೆ ಸಾಕಷ್ಟು ನೋಡುವಂಥ ಜಾಗೆಗಳದವು ಹಿಂಗಾಗಿ ಹೋಗೋಣ ಅಂತ ಅಂತ ನಮ್ಮೂರು ತೋರಿಸ್ತೀವಿ ನಿಮ್ಮ ಬ್ಲಾಗ್ ಒಳಗೂ ನೀವು ಅದನ್ನ ಶೇರ್ ಮಾಡಿರಿ ಅಂತ ಬರ್ರಿ ಅಂತ ಬರ್ತೀವಂತೀವಿ ಇನ್ನೂ ಹೋಗುವಂಥ ಟೈಮ್ ಬಂದಿಲ್ಲ ಅಂತಲೇ ಹೇಳ್ಬೋದು ಸೊ ಹೋಗೋಣ ಅಂತ ಒಂದು ದಿವ್ಸ ಬಿಜಾಪುರಕ್ಕೆ ಹೋಗೋಣ ಅಂತ ಪಾಪ ಹೇಳ್ತಾರೆ ಹೇಳ್ತಾರವರು ಸೊ ಎಲ್ಲ ಆದಮೇಲೆ ಮಕ್ಕಳದು ಸ್ನಾನ ನಡೆದೈತೆ ನೋಡ್ರಿ ನಮ್ಮನ್ನೊಳ್ಗಂತು ಮಕ್ಳು ಹಿಂಗೇನ ಎಲ್ಲರೂ ಒಂದು ಸಲ ಅಂದ್ರೆ ಇಷ್ಟರು ಕೂಡ ಜಾಗಕ್ಕೆ ಒಮ್ಮೆ ನಿಂತು ಬಿಡ್ತಾರೆ ಅವ್ರನ್ನ ಸಂಭಾಳ್ಸ ಸಾಕಾಗಿ ಹೋಗ್ತೈತಿ ಅದೆಲ್ಲ ಆದಮೇಲೆ ಬಟ್ಟೆ ಹಾಕಿದ್ರು ಬೆಳಗ್ಗೆ ಬೆಳಗ್ಗೆನ ಇವತ್ತು ಮಷೀನಿಗೆ ಹಾಕಿದ್ವಿ ಆ ಆದಮೇಲೆ ತೊಗೊಂಡ್ಬಂದು ಅಕ್ಕ ಮತ್ತು ಭವಾನಿ ಫೋಲ್ಡ್ ಮಾಡ್ತಾ ಇದ್ದಾರೆ ಊರಿಗೆ ಹೋದವರು ಇನ್ನೇನು ಬರೋ ಟೈಮ್ ಆಗೈತಿ ಏನು ಮರಿಗುದ್ದಿಗೆ ಅಲ್ಲಿ ತೀರ್ಕೊಂಡಲ್ಲಿ ಹೋಗಿದ್ರಲ್ಲ ಅವರು ಇನ್ನೇನು ಬರೋ ಟೈಮ್ ಆಯಿತು ಮೂರು ಗಂಟೆ ಆಗ್ತಾ ಬಂತು ಈಗ ಬರೋ ಟೈಮ್ ಆಗೈತಿ ಅದಕ್ಕಾಗಿ ಅವ್ರದ್ದು ನಾವು ದಾರಿ ನೋಡಕತ್ತೀವಿ ಅವ್ರು ಬಂದ ನಂತರ ಅವರು ಮತ್ತು ಬೆಳಗ್ಗೆನ ಹೋಗಿಬಿಟ್ಟಾರ ಅವ್ರು ಬಂದ ನಂತರ ಊಟ ಅಂತ ಅಂಥೇಳಿ ಈಗ ಬಟ್ಟೆ ಎಲ್ಲ ಫೋಲ್ಡ್ ಮಾಡಿಟ್ಟು ಮಕ್ಕಳಿಗೆಲ್ಲ ಸ್ವಲ್ಪ ಊಟ ಕೊಟ್ಟಾದ ನಂತರ ನಾವೆಲ್ಲರೂ ಸೇರಿ ಅವ್ರು ಮೇಲೆ ಊಟ ಮಾಡ್ಬೇಕಂತ ಹೇಳಿ ಅವ್ರನ್ನ ವೆಯ್ಟ್ ಮಾಡ್ತಾಯಿದ್ರು ಸೊ ಈ ರೀತಿ ನೆಕ್ಸ್ಟ್ ಡೇ ಕಳೀತು ನೋಡ್ರಿ ಅಂದರೆ ಇದು ಹದಿನಾಲ್ಕನೇ ತಾರೀಕು ಅದ್ರಿ ಸ್ನೇಹಿತರೆ ಇವತ್ತು ನನ್ನ ದೊಡ್ಡ ತಮ್ಮನ ಬರ್ತ್ಡೇ ಕೂಡ ಇತ್ತು ಹದಿನಾಲ್ಕನೇ ತಾರೀಕು ಏಪ್ರಿಲ್ ಹದಿನಾಲ್ಕು ಅವನ ಬರ್ತ್ಡೇ ಸೊ ನೀವು ಕೂಡ ವಿಶ್ ಮಾಡಿರಿ ಬ್ಲೆಸ್ಸಿಂಗ್ಸ್ ಮಾಡಿರಿ ನನ್ನ ತಮ್ಮನಿಗೆ ಆಶೀರ್ವಾದ ತುಂಬಾ ಇಂಪಾರ್ಟೆಂಟ್ ಐತಿ ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಕೊಡಿರಿ ಅವನಿಗೆ ದೊಡ್ಡ ತಮ್ಮ ಮಂಜುನ ಬರ್ತ್ಡೇ ಇವತ್ತ ಸೊ ಅದ್ರದ್ದು ಒಂದು ಸೆಲೆಬ್ರೇಷನ್ ಮಾಡಿದ್ವಿ ನಾವು ನಿಮಗದು ಒಂದು ಸಪ್ರೇಟಾದ ಬ್ಲಾಗ್ ಬರ್ತೈತಿ ವಿಶೇಷವಾಗಿ ಏನು ಅಡುಗೆ ಮಾಡಿದ್ದೆ ಯಾವ ರೀತಿ ಅವ್ನ ಬರ್ತ್ಡೇ ಸೆಲೆಬ್ರೇಟ್ ಮಾಡಿದ್ವಿ ನಾವೆಲ್ಲರೂ ಕೂಡಿ ಅಂತ ಅದನ್ನು ಕೂಡ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳಕ್ಕಿದ್ದೀನಿ ದಯವಿಟ್ಟು ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ ಏನೋ ಒಂದು ಸ್ವಲ್ಪ ವ್ಯೂಸ್ ಈಗ ಚಲೋ ಬರಕತ್ತವು ಇದೇ ರೀತಿ ತಪ್ಪದ ಎಲ್ಲರೂ ನನ್ನ ಬ್ಲಾಗ್ಗಳನ್ನು ನೋಡ್ರಿ ಅಂತ ನಾನು ಕೇಳ್ಕೊಳ್ತೇನೆ ನೋಡ್ರಿ ಮತ್ತು ತಂಗಿ ಹೊರಗಡೆ ಹೋಗಿದ್ಲು ಹೊರಗಡೆ ಹೋದ್ಮೇಲೆ ಐಸ್ ಕ್ರೀಮ್ ತೊಗೊಂಡು ಬಂದಿದ್ಲು ಎಲ್ಲರಿಗು ಐಸ್ ಕ್ರೀಮ್ ಹಾಕಿ ಕೊಡ್ತಾ ಇದ್ದಾಳೆ ನೋಡ್ತಾ ಇರ್ಬೋದು ಎಲ್ಲ ಮಕ್ಕಳು ಫುಲ್ ಅಂದರೆ ಫುಲ್ ಖುಷಿಯಾಗ್ಬಿಟ್ಟಾರೆ ಐಸ್ ಕ್ರೀಮು ಜ್ಯೂಸ್ ಇಷ್ಟ ಇಲ್ಲ ಹೇಳ್ರಿ ನಾವ ಇಷ್ಟಪಡ್ತೀವಿ ಮಕ್ಳು ಕೇಳ್ತೀರಾ ಅದು ಇಂಥ ಬಿಸಿಲದಿನ ದಿನದೊಳಗೆ ಎಲ್ಲರೂ ಕೂಡ ಐಸ್ ಕ್ರೀಮ್ ತಿಂತಾ ಇದ್ದೀವಿ ಎಂಜಾಯ್ ಮಾಡ್ತಾ ಇದ್ದೀವಿ ನೋಡ್ರಿ ಸೊ ಈ ರೀತಿ ಮಸ್ತ್ ಅಂದ್ರೆ ಮಸ್ತ್ ಅನ್ನಿಸ್ಬಿಟ್ಟೈತ್ರಿ ಈ ಕರೆ ನಮ್ಮ ಮನೆ ತುಂಬಿ ತಿಳ್ಕಾಕತ್ತಿದ್ವಿ ಅದು ಅದ್ರದ್ದು ಇದನ್ನ ಬೇರೆ ಅಂತ ಹೇಳ್ಬೋದು ನಿಜವಾಗ್ಲು ಮಸ್ತ್ ಅಂದ್ರೆ ಮಸ್ತ್ ಫೀಲ್ ಬರಾಕತ್ತಿತ್ತು ವೆಕೇಷನ್ ಇರೋದಕ್ಕೆ ಮನೆ ಫಂಕ್ಷನ್ ಇರೋದಕ್ಕೆ ಇಷ್ಟೊಂದು ಜನ ಎಲ್ಲರೂ ಸೇರಿರೋದಕ್ಕೆ ಅದ್ರಾಗೂ ಮನೆ ತುಂಬ ಮಕ್ಕಳು ಅವ್ರ ಗದ್ಲ ಅವ್ರ ಜಗಳ ಅವ್ರ ಜಗಳ ಬಿಡಿಸೋದ್ರಾಗ ನಾ ಸಾಕಾಗಿ ಹೋಗ್ತೈತಿ ಅದೊಂದು ಇದನ್ನ ಬೇರೆ ಅದೊಂದು ಮಜಾನ ಬೇರೆ ಅಂತ ಹೇಳ್ಬೋದು ಆಮೇಲೆ ನಮ್ಮ ತಂಗಿ ಭೀಮಾ ಜಾಸ್ತಿ ಎಲ್ಲಿ ಹೋಗಂಗಿಲ್ಲ ಆದರೆ ಈ ಸಲ ಬಂದು ನಾವು ಹೇಳಿದ್ದಕ್ಕೆ ಒಂದು ಎರಡು ಮೂರು ದಿವಸ ಉಳ್ಕೊಂಡು ತುಂಬಾ ಖುಷಿ ಆಯಿತು ನಿಜವಾಗ್ಲೂ ನಂತರ ನೋಡ್ರಿ ಊಟ ಟೈಮು ಸಾಂಬಾರಂತೂ ಇತ್ತು ಫಂಕ್ಷನ್ ಅದನ್ನ ಮಾಡಿದ್ದಂಥ ಸಾಂಬಾರು ಇತ್ತು ಸೊ ಅದ್ರ ಜೊತೆಗೆ ರೈಸ್ ಮಾಡಿದ್ವಿ ಹಾಗೇನ ಅಂತೂ ಸಿಕ್ಕಾಪಟ್ಟಿ ಇತ್ತು ಎಲ್ಲ ಬಗೆಯ ಸ್ವೀಟ್ಗಳಿದ್ವು ಮತ್ತು ಏನಪ್ಪ ಅಂತಂದ್ರೆ ರೊಟ್ಟಿ ತಿನ್ನೋರಿಗೆ ಖಡಕ್ ರೊಟ್ಟಿ ಕೂಡ ಇದ್ವು ಜೋಳದ ರೊಟ್ಟಿ ಮಾಡಿಸಿಟ್ಟಿದ್ದಿದ್ವು ಮತ್ತು ಬರುವಾಗ ನಮ್ಮ ಪದ್ಮಾನು ಸ್ವಲ್ಪ ರೊಟ್ಟಿ ಮಾಡ್ಕೊಂಬಂದಿದ್ಲೆ ಖಡಕ್ ರೊಟ್ಟಿ ಸೊ ಎಲ್ಲನೂ ಇತ್ತು ಈಗ ಮೊದಲು ಮಕ್ಕಳಿಗೆ ಕೊಡಾಕತ್ತೀವಿ ಮತ್ತು ತಂಗಿಗೆ ಡ್ಯೂಟಿಗೆ ಬರಲೇಬೇಕಂದ್ರೆ ಸೊ ಆಕಿ ಕೂಡ ನಾಲ್ಕು ಗಂಟೆಯಿಂದ ಬರ ಬರಲೇಬೇಕು ನೀವು ಅಂದಿದ್ದಕ್ಕೆ ಅಕ್ಕಿ ಕೂಡ ಈಗ ಊಟ ಮಾಡಿ ಡ್ಯೂಟಿಗೆ ಹೋಗ್ತಾ ಇದ್ದಾಳೆ ನೋಡ್ರಿ ನಾಲ್ಕು ಗಂಟೆ ಆಗ್ತಾ ಬಂತು ಅಕ್ಕಿ ಕೂಡ ಡ್ಯೂಟಿಗೆ ಹೋಗೋಕೆ ಈಗ ಊಟ ಮಾಡಿ ಹೋಗ್ಬಿಡ್ತಾಳೆ ಸೊ ನಮ್ಮ ಹದಿನಾಲ್ಕನೇ ತಾರೀಕದ ಒಂದು ರೂಟೀನ್ ನೋಡ್ರಿ ಇದು ಹೀಗೆಲ್ಲ ನಡೀತು ಇನ್ನೂ ಹದಿನಾಲ್ಕನೇ ತಾರೀಕು ಒಂದು ನಿಮ್ಗೆ ಬ್ಲಾಗ್ ಬರ್ತೈತಿ ನಾಳೆ ದಿವಸ ಅದು ಸ್ಪೆಷಲ್ ಆಗಿತ್ತು ಯಾಕಂದರೆ ತಮ್ಮನ್ನು ಬರ್ತ್ಡೇ ಮಾಡಿದ್ವಿ ಇಷ್ಟೊಂದು ಜನ ಎಲ್ಲರೂ ಸೇರಿ ಅವನಿಗೆ ಬರ್ತ್ಡೇ ಮಾಡಿದ್ವಿ ಮತ್ತು ವಿಶೇಷವಾದ ಅಡುಗೆ ಮಾಡಿ ಎಲ್ಲರೂ ಕೂಡ ಊಟ ಕೂಡ ಮಾಡಿದ್ವಿ ಇದೇ ಮನೆಯಲ್ಲೆಲ್ಲರೂ ಸೇರಿ ಅದು ಕೂಡ ತುಂಬಾ ಇಂಟ್ರೆಸ್ಟಿಂಗ್ ಆಗಿತ್ತು ಈ ಬ್ಲಾಗ್ ಖಂಡಿತವಾಗ್ಲೂ ವೇಟ್ ಮಾಡಿ ಆ ಬ್ಲಾಗ್ನು ಕೂಡ ಎಂಜಾಯ್ ಮಾಡಿರಿ ತಪ್ಪದ ಎಂಡವರೆಗೆ ನೋಡಿರಿ ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊಳ್ತೀನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ಸ್ನೇಹಿತರಿನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಚಾನಲಿಗೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಬೆಲ್ಲೈಕನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಇಟ್ಕೊಂಡ್ರೆ ನಾ ಹಾಕುವಂಥ ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಷನ್ ನಿಮಗೆ ತಲುಪ್ತೈತಿ ಸ್ನೇಹಿತರೆ ಮತ್ತು ನೀವು ತಕ್ಷಣ ನನ್ನ ವಿಡಿಯೋಗಳನ್ನು ನೋಡಿ ಎಂಜಾಯ್ ಮಾಡಬಹುದು ಮತ್ತು ಇವತ್ತಿನ ಬ್ಲಾಗ್ ನಿಮಗೆಲ್ಲ ಹೆಂಗೆ ಅನ್ನಿಸ್ತು ಖಂಡಿತವಾಗ್ಲೂ ನನ್ನ ಜೊತೆ ಕಮೆಂಟ್ಸ್ ಮುಖಾಂತರ ಶೇರ್ ಮಾಡಿಕೊಡ್ರಿ ಆಮೇಲೆ ನನ್ನ ಚಾನಲನ್ನು ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿಯೊಂದಿಗೆ ಆದಷ್ಟು ಶೇರ್ ಮಾಡಿರಿ ಮತ್ತು ನಿಮ್ಮ ಅಭಿಪ್ರಾಯ ಅನಿಸಿಕೆ ಏನೋ ಕಮೆಂಟ್ಸಲ್ಲಿ ತಿಳಿಸ್ರಿ ಒಂದು ಚೂರಾದರೂ ಇಷ್ಟ ಆದರೆ ಲೈಕ್ ಕೊಡ್ದು ಮರಿಬೇಡ್ರಿ ನಾನು ಮತ್ತೊಂದು ಬ್ಲಾಗೊಂದಿಗೆ ನಿಮ್ಮನ್ನು ಭೇಟಿ ಹಾಕ್ತೀನಿ ಇವತ್ತಿನ ಈ ಒಂದು ಬ್ಲಾಗನ್ನು ಇಲ್ಲೇ ಏನು ಮಾಡ್ತೀನಿ ಸ್ನೇಹಿತರೆ ಮತ್ತೊಂದು ಬ್ಲಾಗೊಂದಿಗೆ ಭೇಟಿ ಆಗೋಣ ಅಲ್ಲಿವರೆಗೂ ಎಲ್ಲ ನನ್ನ ಸ್ನೇಹಿತರಿಗೂ ಧನ್ಯವಾದಗಳು